हेलो भारत माता की जय जय अंबेडकर जी की जय अन्न इतको अन्ना इन नोटी दिया इतको समान ना नोटी फोटोग्राफर बंदरो योगराज जिंदा पापा बोले मनशा స్లోబని నేను వాటర్ మంది అప్పా ಈಗ ಯಾವುದೇ ಸರ್ಕಾರನು ಕೂಡ ಈ ಒಂದು ಯಾಕಂತ ಎಲೆಕ್ಷನ್ ಡಿಕ್ಲೇರ್ ಆಗಿದೆ ಎಲೆಕ್ಷನ್ ಮುಗಿಯುವ ತನಕ ಯಾರನ್ನು ಕೂಡ ಈ ವಿಚಾರವಾಗಿ ತೀರ್ಮಾನ ತಗೊಳ್ಳಕ್ಕೆ ಅವ್ರಿಗೆ ಅಧಿಕಾರ ಇರಲ್ಲ ಸೊ ಎಲೆಕ್ಷನ್ ಮುಗಿದ ಮೇಲೇನೆ ಎಂ ಸಿ ಸಿ ಎಲೆಕ್ಷನ್ ಆಗೋ ಕಾರಣ ಯಾರನ್ನು ಕೂಡ ನಿರ್ಧಾರ ತಗೊಳ್ಳಲ್ಲ ಎಲೆಕ್ಷನ್ ಮುಗಿದ ಮೇಲೇನೆ ಈ ಬಗ್ಗೆ ನಮ್ಮ ರಾಜ್ಯ ಸರ್ಕಾರದಲ್ಲಿ ಕೇಂದ್ರ ಸರ್ಕಾರದಲ್ಲಿ ಇದ್ರ ಬಗ್ಗೆ ಒಂದು ತೀರ್ಮಾನಕ್ಕೆ ಬರುತ್ತೆ ಆಯ್ತಾ ಎರಡನೇ ವಿನಂತಿ ಏನಂತ ತಾವುಗಳು ಈವಾಗ ನೀವೇನು ಹೋರಾಟ ಮಾಡಿನೂ ತಮಗೇನು ಉಪಯೋಗ ಆಗಲ್ಲ ಅಂತಲೂ ನಾನು ಹೇಳ್ತೀನಿ ಸೊ ಎಲೆಕ್ಷನ್ ಮುಗಿದ ಮೇಲೆ ತಾವೇನು ನಿರ್ಧಾರ ಮಾಡ್ತೀರಾ ಅದಕ್ಕೆ ನಾವು ವಿಲ್ ಹೆಲ್ಪ್ ನಿಮ್ಮದು ಏನು ಭದ್ರತೆ ನೀಡಬೇಕು ಅದನ್ನು ನೀಡ್ತೀವಿ ಅದೇನು ಪ್ರಾಬ್ಲಮ್ ಇಲ್ಲ ಎರಡನೇದು ನೀವು ನಿನ್ನೆನೂ ಕೂಡ ಎಸ್ ಪಿ ಜೊತೆ ಈ ಆಗಿರುವ ಘಟನೆ ಬಗ್ಗೆ ಹೇಳಿದ್ರೆ ಅವ್ರನ್ನು ಕೂಡ ನಾನು ಕುಲಂಕುಷವಾಗಿ ತನಿಖೆ ಮಾಡ್ತೀನಿ ಅಂತ ಹೇಳಿದ್ರೆ ನಿಮ್ಗೆ ಸಪೋಸ್ ಆ ಥರ ಏನಾದರೂ ಡೌಟ್ ಇದ್ದರೆ ನೇರವಾಗಿ ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಯಲ್ಲಿ ಎಸ್ ಪಿ ಅವರನ್ನು ಮೀಟ್ ಮಾಡ್ಬೋದು ಅವರನ್ನು ಕೂಡ ನಿಮ್ಗೆ ಅದೇನೋ ತನಿಖೆಯಲ್ಲಿ ಆಗುವ ವಿಚಾರಗಳನ್ನು ಕೂಡ ನಿಮ್ಗೆ ತಿಳಿಸ್ತೀನಿ ಅಂತಲೂ ಕೂಡ ನಿನ್ನೆ ಭರವಸೆ ಕೊಟ್ಟಿದ್ದಾರೆ ಅದನ್ನು ಕೂಡ ನಾನು ಕೂಡ ತಮ್ಮ ಪರವಾಗಿ ಅವ್ರಿಗೂ ಕೂಡ ತಿಳಿಸ್ತೀನಿ ಇವತ್ತೇನು ನೀವು ಮನವಿ ಕೊಟ್ಟಿದ್ರ ಇದು ಇದನ್ನು ಖಂಡಿತ ಸರ್ಕಾರ ಕಳಿಸ್ಕೊಡ್ತೀನಿ ಇದರಲ್ಲಿ ಒಂದು ಸಣ್ಣ ಮಿಸ್ಟೇಕ್ ಇದೆ ಇದು ನೀವು ರಾಜ್ಯಪಾಲರಿಗೆ ಬಂದು ಅಡ್ರೆಸ್ ಮಾಡಿ ಜಿಲ್ಲಾಧಿಕಾರಿ ಮುಖಾಂತರ ಅಂತ ಆಗ್ಬೇಕು ನೀವು ಜಿಲ್ಲಾಧಿಕಾರಿಗಳ ಅಂತಾನೆ ಅಡ್ರೆಸ್ ಮಾಡ್ತಿದ್ದೀರಿ ಇವರಿಗೆ ಜಿಲ್ಲಾಧಿಕಾರಿಗಳ ಅಂತ ಆಯ್ತು ಪರವಾಗಿಲ್ಲ ಒಂಚೂರು ನಿಮ್ಮ ಹತ್ರ ಸಾಫ್ ಕಲಿದೆ ಸರಿಪಡಿಸ್ಬಿಡಿ ನನ್ನ ಕಲ್ಸಕ್ಕಾಗ್ತಿಲ್ಲ ಸರ್ ಒಂದು ಸ್ಪಷ್ಟೀಕರಣ ಮೊನ್ನೆ ಮಾಧ್ಯಮದವ್ರ ಹತ್ರ ಮಾತಾಡ್ಕೊತಾರೆ ಮೊನ್ನೆ ಯಡಿಯೂರಪ್ಪ ಅವರು ಶಿಕಾರಿಪುರದಲ್ಲಿ ನಡೆದಿರ್ತಕ್ಕಂಥ ಘಟನೆ ಅಲ್ಲ ಸರ್ ಒಂದು ನಿಮಿಷ ಸರ್ ಶಿಕಾರಿಪುರದಲ್ಲಿ ನಡೆದಿರ್ತಕ್ಕಂಥ ಘಟನೆ ತಪ್ಪು ಗ್ರಹಿಕೆ ಇದಾಗಿದೆ ನಾನು ಎಸ್ ಪಿ ಸಾಹೇಬ್ರ ಹತ್ರ ಡಿ ಸಿ ಸಾಹೇಬ್ರ ಹತ್ರ ಮಾತಾಡಿದ್ದೀನಿ ದಯಮಾಡಿ ಅಲ್ಲಿ ಹೋರಾಟಗಾರರ ಮೇಲೆ ಯಾವುದೇ ರೀತಿಯ ಕ್ರಮ ಕೈಗೊಳ್ಬೇಡಿ
ಯಾವುದೇ ರೀತಿ ಕೇಸ್ ಆಗ್ಬೇಡಿ ಅಂತ ಮಾತಾಡಿದ್ವಿ. ಆದ್ರೂ ಕೂಡ ಅವರು ಹೋರಾಟಗಾರ ಮೇಲೆ ಕೇಸ್ ಆಗಿದೆ, ಅದ್ರ ಬಗ್ಗೆ ವರದಿ ಕೂಡ ಹೇಳಿದ್ರೆ ಅದ್ರ ಬಗ್ಗೆ ಮಾತಾಡ್ತೀರಾ? ನಾನು ಅವಾಗ ಹೇಳಿ, ನಿಮ್ಗೆ ಬೇರೆ ಏನಾದ್ರೂ ಡೌಟ್ ಇದ್ರೆ ಬನ್ನಿ, ನಾನು ಚಾಂಬರ್ ನಾನು ಕೂತ್ಕೊಂಡು. ಮಿಸ್ಗೈಡ್ ಆಗಿದೆ ಈಗ ಸಾರ್ವಜನಿಕರಿಗೆ, ಹಂಗಾಗಿ ಕೇಸ್ ಆಗ್ಬೇಡಿ ಅಂದ್ರೆ ಕೇಸ್ ಹಾಕಿದಾರಲ್ಲ. ಯಡಿಯೂರಪ್ಪ ಸಾಹೇಬರು ರಾಜಕೀಯವಾಗಿ ಮಾತಾಡಿದ್ದಾರೆ, ಕ್ರಮ ತಗೋಬೇಕು ಅಂತ ಹೇಳಿದ್ರು. ಓಕೆ ಸರ್, ಧನ್ಯವಾದಗಳು.